गवर्नमेंट फर्स्ट ग्रेड कॉलेज गुरमीट कल 2023-24 के कल्चर स्पोर्ट्स एनएसएस रेड क्रॉस और डिग्री फर्स्ट ईयर और मास्टर डिग्री स्टूडेंट्स के वेलकम और डिग्री फाइनल ईयर स्टूडेंट्स की विदाई प्रोग्राम का इफ्तिताम एमएलए श्रनु गुड़ा कंदुकु ने किया और कहा कि कॉलेज लेवल की लाइफ हर स्टूडेंट की जिंदगी में आती है और गुरमेडिकल हलके के स्टूडेंट्स के लिए आने वाले दिनों में हायर एजुकेशन के साथ कॉम्पिटिटिव कोचिंग एग्जाम्स कैंप और कॉलेज के डेवलपमेंट के लिए वो पूरी तरह कोशिश करेंगे और उनका मकसद है गुरमेडिकल हलके में एजुकेशन को ज्यादा तवज्जो देना। कॉलेज लेवल में सबके लाइफ में सही वक्त पर परेशानियां आते हैं और उन्होंने कहा है कि हम सब्र के साथ कुर्बानी सहना पड़ता है और जब हमारी जिंदगी में कामयाबी मिलती है। और कॉलेज प्रिंसिपल मोनप्पा गचीमनी ने कॉलेज के कुछ अहम सहूलतों के लिए एमएलए श्रनु गुड़ा को दरख्वास्त भी पेश की है। इस प्रोग्राम में श्री शांतवीर महास्वामी, डॉक्टर शिव प्रसाद, संतोष कुमार निरति, जेवी पुरुषोत्तम कॉलेज लेक्चरर बाबू राव डोरे, हनुमंतो दासन, महबूब चिन्ना, आशप्पा, मोहम्मद इमरान गाजी और कॉलेज के तमाम लेक्चरर स्टूडेंट्स मौजूद थे। गुरमेडिकल से फहद मरफाशी की ये रिपोर्ट। ವಿದ್ಯಾಭ್ಯಾಸ ಜೀವನ ಉಜ್ವಲವಾಗಲಿ, ನೀವು ಅನ್ಕೊಂಡಿರ್ತಕ್ಕಂಥದ್ದೆಲ್ಲ ಯಶಸ್ವಿಯಾಗಲಿ ಶಾಸಕರಾಗಿ ಆಯ್ಕೆ ಮಾಡ್ತಿರ್ತಕ್ಕಂಥ ಕಳಿಸಿದ್ರ ಜೊತೆಯಲ್ಲಿ ನಿಮ್ಮೆಲ್ಲರನ್ನ ತಗೊಂಡು ಹೋಗ್ತಕ್ಕಂಥದ್ದು, ನಿಮ್ಮ ಕನಸುಗಳಿಗೆ ಹಿಂಬಾಗಿ ನಿಲ್ತಕ್ಕಂಥದ್ದು ಇವತ್ತು ನನ್ನ ಜವಾಬ್ದಾರಿ ಆಗಿರ್ತದೆ. ಒಂದನ್ನ ಮೊದಲಿಗೆ ಆಮೇಲೆ ಸ್ವಲ್ಪ ವಿದ್ಯಾರ್ಥಿಗಳಿಂದ ಪ್ರಾಂಶುಪಾಲ ಸ್ಥಾಪಿ ಮುಂದಿನ ದಿನಗಳ ಕಾಲೇಜಿಗೆ ಕೆಲವು ಪಟ್ಟಿಗಳನ್ನು ನೀವು ಕೊಟ್ಟಿ ಇದೇನಂತ ದೊಡ್ಡದೇನಂತ ಅನಿಸ್ತಾ ಇಲ್ಲ. ಆದರೂ ಖಂಡಿತವಾಗಿಯೂ ಆದಷ್ಟು ಬೇಗ ಕೊಟ್ಟಿರ್ತಕ್ಕಂಥ ಪಟ್ಟಿನ ಆದ್ಯತೆ ಮೇಲೆ ಎಲ್ಲರೂ ಮಾಡಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತೀನಿ. ಖಂಡಿತವಾಗಿ ಮಾಡಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ಒಂದು ಶಾಸಕರಾಗಿ ವಿದ್ಯಾರ್ಥಿಗಳ ಮುಂದೆ ಭಾಷಣ ಬಹಳ ಹೆಮ್ಮೆಯೂ ಅನಿಸ್ತಾ ಇದೆ. ನಾನೊಂದನ್ನ ಕೇಳ್ತಕ್ಕಂಥದ್ದು, ಸ್ಟಾಫ್ ಹೇಗಿದ್ದೀರಿ? ಒಳ್ಳೆ ಸ್ಟಾಫ್ ಇದ್ದೀರಿ. ಬಹಳ ಜನ ಇಡೀ ಯಾದಗಿರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಲೇಜಿನಾಗ ಅಡ್ಮಿಷನ್ ಇರ್ತಕ್ಕಂಥ ಕಾಲೇಜ್ ಯಾವುದಾದ್ರೂ ಇದ್ರೆ ಅದು ಗುರುಬಿಟ್ಟು ಬಹಳ ಹೆಮ್ಮೆಯಿಂದ ಹೇಳ್ಬೇಕು. ಜೀವನದಲ್ಲಿ ನಾನು ಒಂದು ತಾಳ್ಮೆ ಮತ್ತೊಂದು ತ್ಯಾಗ. ಎಂತದೇ ಸಂದರ್ಭ ಬಂದ್ರೆ ಜೀವನದಾಗ ತಾಳಬೇಕಾಗ್ತದೆ. ಜೀವನದಾಗ ಅನೇಕ ಸಂದರ್ಭಗಳು ತಾಳಬೇಕಾಗತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ನಮ್ಮ ಜನರೇಷನ್ ಸ್ವಲ್ಪ ಪೇಷನ್ಸ್ ಕಡಿಮೆ. ಏನಾಗ್ಬೇಕು, ಹೀಗೆ ಆಗ್ಬೇಕು, ಹಿಂದೆ ಆಗ್ಬೇಕು, ಇವಾಗೆ ಆಗ್ಬೇಕು ಎಂಬ ಒಂದು ಆತಂಕದಲ್ಲಿ ಆಗುತ್ತೆ. ಒಂದನ್ನು ಮನೆ ಶಿಕ್ಷಕರನ್ನ ಅಗೌರವವಾಗಿ ನಾವು ಕಾಣಲಿಲ್ಲ. ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳು ಎಜುಕೇಷನ್ ವಿದ್ಯಾರ್ಥಿ ಯಾರು ನಮ್ಮಿಂದ ಅವರು ಮುಜುಗರ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಯಾವತ್ತು ಮಾಡಿ ನಮ್ಮ ನಾವು ಓದಿರ್ತಕ್ಕಂಥ ಶಾಲೆಗಳಿಗೆ ಯಾವುದು ಕೆಟ್ಟು ತಪ್ಪು ಶುಕಿ ತರ್ತಕ್ಕಂಥ ರೀತಿಯಲ್ಲಿ ನಾವು ಮಾಡಿಲ್ಲ. ನಾವು ಓದಿರ್ತಕ್ಕಂಥ ಕಾಲೇಜು ಎಸ್ ಎಸ್ ಸಿ ಥರ ನಾವು ಚಿರಂಜೀವಿ ಶಾಲೆ ಇಂಗ್ಲೀಷ್ ಮೀಡಿಯಂ ಕಾನ್ವೆಂಟ್ ಸ್ಕೂಲ್ನಾಗ ಓದಿದ್ವಿ. ಈ ಶಾಲೆ ಮತ್ತು ನಮ್ಮ ಮನೆ ಪಕ್ಕದಲ್ಲಿ ನನ್ನ ತಂದೆ ಬಹಳ ಸ್ಟ್ರಿಕ್ಟ್ ಈ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಪ್ರತಿ